ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಫ್ರೆಂಡ್ಸ್, ನಾನು ಮನೆಯಲ್ಲೇ ಹುರುಗಡ್ಲೆ ಯಾವ ರೀತಿಯಾಗಿ ಉರಿಯೋದು ಅಂತ ತೋರಿಸ್ತೀನಿ. ಕೆಂಪು ಕಡಲೆಯಿಂದ ಈ ರೀತಿಯಾಗಿ ಉರುಗಡ್ಲೆನ ಉರ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈವ್ನಿಂಗ್ ಟೈಮಲ್ಲಿ ಟೀ ಜೊತೆಗೆ ಸ್ನ್ಯಾಕ್ಸ್ ಥರ ತಿನ್ನಬಹುದು. ಮತ್ತು ನಾವೆಲ್ಲಾದರೂ ದೂರ ಹೊರಟ್ರೆ ಈ ರೀತಿಯಾಗಿ ಮಾಡಿಕೊಂಡು ತೊಗೊಂಡು ಹೋಗಬಹುದು. ಓಕೆ, ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ಮೊದಲೇದಾಗಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಹುಳಿ ಕಡಲೆ ತೊಗೊಂಡಿದ್ದೀನಿ. ಇದಕ್ಕೆ ಕೆಂಪು ಕಡಲೆ ಕೂಡ ಅಂತಾರೆ. ನೋಡಿ, ಈ ರೀತಿಯಾಗಿರುತ್ತೆ. ಇದನ್ನು ಒಂದು ಅರ್ಧ ಕಪ್ಪಷ್ಟು ತೊಗೊಳ್ಳಿ. ಅದಾದ ನಂತರ ಈ ಕಡಲೆನ ಉರಿಯೋದಕ್ಕೆ ಫ್ರೆಂಡ್ಸ್ ಇಲ್ಲಿ ಉಪ್ಪು ತೊಗೊಂಡಿದ್ದೀನಿ ನಾನು. ಈ ಉಪ್ಪನ್ನು ನೀವು ಹುರಿದ್ಬಿಟ್ಟು ಮತ್ತೆ ಯೂಸ್ ಕೂಡ ಮಾಡ್ಕೊಳ್ಬಹುದು. ಓಕೆ, ಇವಾಗ ಇದನ್ನು ಮಾಡೋ ವಿಧಾನ ನೋಡೋಣ. ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ. ಆ ಕಡಾಯಿ ಒಂದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಮೇಲ್ಗಡೆ ಹಬೆ ಬರಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಒಂದು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಬಿಡೋಣ ಈ ರೀತಿಯಾಗಿ. ಓಕೆ, ಇವಾಗ ನೋಡಿ ಉಪ್ಪು ಬಿಸಿಯಾಗಿದೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಕಡಲೆ ಹಾಕ್ಬಿಟ್ಟು ಈ ರೀತಿಯಾಗಿ ಹುರ್ಕೊಳ್ಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಕಡಲೆ ಹಾಕಿದ್ದೀನಿ. ಒಮ್ಮೆ ಜಾಸ್ತಿ ಕಡಲೆ ಹಾಕ್ಬಿಟ್ಟು ಉರಿಯೋದಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಹುರ್ಕೊಳ್ಳಿ. ಉಪ್ಪಿನ ಅಂಶ ಕಡಲೆಗೆ ಚೆನ್ನಾಗಿ ಬಡಿಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಅದು ಚೆನ್ನಾಗಿ ಉರಿಯುತ್ತೆ. ಗ್ಯಾಸ್ ಫ್ಲೇಮ್ ಆದಷ್ಟು ಜಾಸ್ತಿ ಇಟ್ಬಿಟ್ಟು ಉರಿಬೇಕಿದನ್ನ. ಕೈ ಬಿಡದೇನೆ ಈ ರೀತಿಯಾಗಿ ಹುರ್ಕೊಳ್ಳಿ. ನಿಧಾನಕ್ಕೆ ಫ್ರೆಂಡ್ಸ್ ಅದು ಒಂದೊಂದಾಗಿನೇ ಚೆನ್ನಾಗಿ ಹುರ್ಕೋತಾ ಬರುತ್ತೆ ಉರುಗಡ್ಲೆ. ಓಕೆ ನೋಡಿ, ಇವಾಗ ಈ ರೀತಿಯಾಗಿ ರೆಡಿಯಾಗಿ ಆಗ್ತಾ ಇದೆ. ಓಕೆ ನೋಡಿ, ಇವಾಗ ಎಲ್ಲ ಉರುಗಡ್ಲೆ ರೆಡಿಯಾಗಿ ಆಗಿದೆ. ಇದನ್ನ ಇವಾಗ ಫ್ರೆಂಡ್ಸ್ ಇಮಿಡಿಯೇಟ್ ಆಗಿ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡಿ. ಜಾಸ್ತಿ ಹೊತ್ತು ಹುರ್ಕೊಂಡ್ರೆ ಉಪ್ಪಿನ ಅಂಶ ಎಲ್ಲ ಕಡಲೆಗೆ ಹೀರ್ಕೊಂಡ್ಬಿಟ್ಟು ಬೇಗನೆ ಒತ್ತೋ ಚಾನ್ಸ್ ಇರುತ್ತೆ. ನಂತರ ಫ್ರೆಂಡ್ಸ್, ಇವಾಗ ಇನ್ನೊಂದು ಸ್ವಲ್ಪ ಉಳಿದಂತಹ ಕಡಲೆ ಕೂಡ ನಾನಿಲ್ಲಿ ಹುರಿದು ತೋರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಫ್ರೆಂಡ್ಸ್, ಆಲ್ರೆಡಿ ಉಪ್ಪು ತುಂಬ ಬಿಸಿಯಾಗಿರುತ್ತೆ ಎರಡನೇ ಟೈಮ್ಗೆ. ಸೊ ಕೈ ಬಿಡದೇನೆ ಗ್ಯಾಸ್ ಫ್ಲೇಮ್ ಜಾಸ್ತಿ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಇವಾಗ ಒಂದೊಂದಾಗಿನೇ ಉರುಗಡ್ಲೆ ರೆಡಿಯಾಗಿ ಆಗ್ತಾ ಇದೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್, ಅವಾಗವಾಗ ತಿಂತಾ ಇದ್ರೆ. ಓಕೆ ನೋಡಿ, ಇವಾಗ ಉರುಗಡ್ಲೆ ರೆಡಿಯಾಗಿ ಆಗಿದೆ. ಇದನ್ನು ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ, ಇದೇ ಥರ ಎಲ್ಲ ಉರುಗಡ್ಲೆನೂ ಹುರಿದ್ಬಿಟ್ಟು ನಾವು ಸ್ಟೋರ್ ಮಾಡಿಟ್ಬಿಟ್ರೆ ನಮ್ಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ತಿನ್ನಬಹುದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಮತ್ತು ಉಪ್ಪಿನಂಶ ಇರೋದ್ರಿಂದ ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ ಇದು. ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಹುಳಿ ಕಡಲೆಯಿಂದ ಉರುಗಡ್ಲೆ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಜಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.